ಎಸ್ಆ ಶಿವಮೊಗ್ಗದ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣದ ಸಂದರ್ಭದಲ್ಲಿ ನಿರಾಶ್ರಿತರಾದ ನಮಗೆ ಭೂಮಿಯನ್ನ ಕೊಡಬೇಕು ಅಂತ ಬಗರ್ ಹುಕುಂ ಸಾಗುವಳಿ ಹಕ್ಕುಪತ್ರ ನೀಡಬೇಕು ಅಂತ ಬೇಡಿಕೆಗಳೊಂದಿಗೆ ಇವತ್ತು ಲಿಂಗನಮಕ್ಕಿ ಜಲಾಶಯ ಮುತ್ತಿಗೆಯನ್ನು ಹಾಕುವುದಕ್ಕೆ ಹೊರಟಿದ್ದಂತಹ ನೂರಾರು ರೈತರನ್ನ ಪೊಲೀಸರು ಬಂಧಿಸಿದರು. ಸದ್ಯ ರೈತರು ಕಳೆದ ನಾಲ್ಕೈದು ದಿನಗಳಿಂದ ಸಾಗರದ ಎಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿಯನ್ನ ಮಾಡಿ ಸತ್ಯಾಗ್ರಹವನ್ನು ಕೂಡ ನಡೆಸಿದ್ರು. ನಿನ್ನೆ ಮಧ್ಯಾಹ್ನ ಸಾಗರದಿಂದ ಹೊರಟಿದ್ದ ರೈತರು ಇವತ್ತು ಕಾರ್ಗಲ್ ಪಟ್ಟಣದ ಚೌಡೇಶ್ವರಿ ದೇವಾಲಯದ ಬಳಿ ಬಂದಾಗ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡ್ರು. ಇವತ್ತು ಜೋಗದಿಂದ ಕಾರ್ಗಿಲ್ ಪಟ್ಟಣಕ್ಕೆ ಸಾಗುವ ಚೈನಾ ಗೇಟ್ ಬಳಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ರೈತರ ಬಳಿ ಬಂದು ಪಾದಯಾತ್ರೆ ಕೈ ಬಿಡಬೇಕು, ನಾನು ಸಿಎಂ ಜೊತೆ ಮಾತಾಡ್ತೀನಿ, ಸರ್ಕಾರ ಶರಾವತಿ ಸಂತ್ರಸ್ತರ ಪರವಾಗಿದೆ, ಇದಕ್ಕಾಗಿ ಸಭೆಯನ್ನು ನಡೆಸಲಾಗಿದೆ, ದೀಪಾವಳಿ ಹಬ್ಬದ ನಂತರ ರೈತ ಮುಖಂಡರನ್ನ ಸಿಎಂ ಬಳಿ ಕರ್ಕೊಂಡು ಹೋಗುವ ಭರವಸೆಯನ್ನು ಕೂಡ ಕೊಟ್ಟರು. ಆದರೆ ಇದಕ್ಕೆ ರೈತರು ಒಪ್ಪಲಿಲ್ಲ, ಬಳಿಕ ಸಚಿವರು ವಾಪಸ್ ಆಗಿದ್ದಾರೆ. ನಂತರ ಪೊಲೀಸರು ಮೂರು ಬಸ್ಗಳಲ್ಲಿ ರೈತರನ್ನ ಬಂಧಿಸಿ ಸಾಗರಕ್ಕೆ ಕರೆದೊಯ್ದಿದ್ದಾಗಿದೆ.